ರನ್ನನಗರಿಯಲ್ಲಿ ರಾಮ ರಾಮ ರಾಮ. ಇವತ್ತು ರನ್ನನಗರಿ ಸಂಪೂರ್ಣವಾಗಿ ಕೇಸರಿಮಯವಾಗಿರುವಂತಹದ್ದು ನಾವು ದೃಶ್ಯದಲ್ಲಿ ನೋಡುವಂತಹದ್ದು. ಈಗಾಗಲೇ ಮುಧೋಳ ಕೇಂದ್ರೀಯ ಬಸ್ ನಿಲ್ದಾಣದ ಪಕ್ಕದಲ್ಲಿ ಶ್ರೀರಾಮನ ಮಂದಿರದ ರೀತಿಯಲ್ಲಿ ಪ್ರತಿಮೆಯನ್ನ ಏನು ಕಟೌಟನ್ನು ನಿರ್ಮಾಣ ಮಾಡಿ ರಾಮ ಭಕ್ತರ ದಂಡು ಇಲ್ಲಿ ಬಹಳಷ್ಟು ಪೂಜೆ ವಿಜೃಂಭಣೆಗಳಲ್ಲಿ ತೊಡಗಿರುವಂಥದ್ದು. ಘಂಟಾನಾದದ ಮೂಲಕ ಎಲ್ಲರೂ ಕೂಡ ಜಯ ಶ್ರೀರಾಮನ್ನಂತ ಘೋಷಣೆಯನ್ನು ಕೂಗುದ್ರ ಮೂಲಕ ಇಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಇಡೀ ಮುಧೋಳಕ್ಕೆ ಮುಧೋಳವೇ ಇವತ್ತು ಕೇಸರಿಮಯವಾಗಿ ಬದಲಾಗಿರುವಂಥದ್ದು. ಗಲ್ಲಿ ಗಲ್ಲಿಗಳಲ್ಲೂ ಕೂಡ ರಾಮ ಭಕ್ತರ ಕಣಕಣದಲ್ಲೂ ಮನ ಮನದಲ್ಲೂ ಕೂಡ ಇವತ್ತು ರಾಮನ ಧ್ಯಾನ ಮನೆ ಮಾಡಿರುವಂತಹದ್ದು. ಬಹಳಷ್ಟು ಕಡೆಗಳಲ್ಲಿ ಇಲ್ಲಿ ರಾಮನ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಇನ್ನು ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಪೂಜೆ ಪುನಸ್ಕಾರಗಳು ಕೂಡ ನೆರವೇರ್ತಾ ಇದೆ. ಸುಮಾರು 500 ವರ್ಷಗಳ ಕನಸು ಇಂದು ಸಾಕಾರಗೊಂಡಿರುವುದು ಪ್ರತಿಯೊಬ್ಬ ಹಿಂದೂ ಅಥವಾ ರಾಮ ಭಕ್ತನಲ್ಲಿ ಇವತ್ತು ಒಂದು ರೀತಿಯಲ್ಲಿ ಭಾವುಕದ ಕ್ಷಣ, ಸಂತಸದ ಕ್ಷಣ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಇಷ್ಟು ವರ್ಷಗಳ ಕಾಲ ರಾಮನ ವನವಾಸ ಆಗಲೇ ಮುಗಿದಿದ್ರು ಕೂಡ ನಿಜವಾದ ವನವಾಸ 500 ವರ್ಷಗಳ ಬಳಿಕ ತನ್ನ ಜನ್ಮಸ್ಥಳದಲ್ಲಿ ಬಾಲ ರಾಮನಾಗಿ ಬಂದು ನೆಲೆ ನಿಂತಿರುವಂತಹ ಸಂತಸ ಎಲ್ಲರಲ್ಲೂ ಕೂಡ ಎದ್ದು ಕಾಣ್ತಾ ಇದೆ. ಇದಿಷ್ಟೇ ಅಲ್ಲ, ಕೇವಲ ಕೇಂದ್ರೀಯ ಬಸ್ ನಿಲ್ದಾಣ ಅಲ್ಲ, ಇಡೀ ರನ್ನನಗರಿ ಇವತ್ತು ರಾಮನಗರಿಯಾಗಿ ಮಾರ್ಪಟ್ಟಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಬಹಳಷ್ಟು ಕಡೆಗಳಲ್ಲೂ ಕೂಡ ಗಲ್ಲಿ ಗಲ್ಲಿಯಲ್ಲೂ ಇಂತಹ ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ಇನ್ನು ರಾಮ ಭಕ್ತರು ಯಾವ ರೀತಿಯಾದಂತಹ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಅಂತೇಳಿ ನಾವು ನೇರವಾಗಿ ಅವರ ಹತ್ರನೇ ಒಂದೊಂದಾಗಿ ಕೇಳ್ತಾ ಹೋಗೋಣ. ಸರ್ ಕಾದಿದ್ವಿ, ನಮಗೀಗ ಎಷ್ಟು ಖುಷಿ ಆಗೈತೆ ಅಂದ್ರೆ 500 ವರ್ಷ ತಡೆದಿದ್ದಕ್ಕೂ ಎಲ್ಲ ನಮ್ಮ ಹಿಂದೂ ಯುವಕರು ಮತ್ತು ಹಿಂದೂ ಜನಾಂಗ ಈ ಸಂತಸವನ್ನು ಹೇಳಲಿಕ್ಕೆ ಇದು ಇದು ನೋಡಿದ್ರೆ ಗೊತ್ತಾಗತ್ತಿಲ್ಲ, ನಾವು ಸೇರಿದಂಥ ಜನಸ್ತೋಮ ನೋಡಿದ್ರೆ ಗೊತ್ತಾಗತ್ತೆ, ನಮ್ಗೆ ಭಾರಿ ಸಂತೋಷ ಆಗಿದೆ. ನಮಗೆ ನಮ್ಮ ರಾಮ ಭಕ್ತರು ಅಪಾರವಾಗಿ ಇರುವಂಥದ್ದು ಮುಧೋಳ ನಗರದಲ್ಲಿ. ಇನ್ನೂ ಕೆಲವೊಂದಿಷ್ಟು ಜನ ಮಾತನಾಡ್ತಾರೆ, ರಾಮರಾಜ್ಯದ ಕನಸು ಇವತ್ತು ಈಡೇರಿದೆ ಅಂತ ನಿಮ್ಗೆ ಅನ್ಸುತ್ತೆ? 100% ಸತ್ಯ ಸರ್. ಯಾಕಂದರೆ ಇವತ್ತು ಇಡೀ ಬರೀ ನಮ್ಮ ಭಾರತ ದೇಶ ಅಷ್ಟೇ ಅಲ್ಲ, ಭಾರತ ದೇಶದ ಪ್ರತಿಯೊಂದು ಗ್ರಾಮ ನಗರ ಗಲ್ಲಿ ಗಲ್ಲಿಗಳಲ್ಲಿ ಸಹಿತ ಯಾವ ರೀತಿ ರಾಮ ಮಂದಿರದ ಉದ್ಘಾಟನೆ ಮತ್ತು ಮೂರ್ತಿ ಪ್ರತಿಷ್ಠಾಪನೆ ಪರಿಕಲ್ಪನೆಯನ್ನು ಎಲ್ಲರೂ ಸ್ವಾಗತ ಮಾಡ್ತಾ ಇದ್ದಾರೋ ಅದೇ ರೀತಿ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲೂ ಸಹಿತ ಈ ರಾಮ ಮಂದಿರದ ಒಂದು ಉದ್ಘಾಟನೆ ಮತ್ತು ಮೂರ್ತಿ ಪ್ರತಿಷ್ಠಾಪನೆಯನ್ನು ಅಷ್ಟೇ ವಿಜೃಂಭಣೆಯಿಂದ ಸ್ವಾಗತ ಮಾಡ್ತಾ ಇದ್ದಾರೆ. ಪೂಜಾ ಸ್ಟಾಂಪ್ ಕೊಡಿದ್ರೆ ಅಥವಾ ಈ ರಾಮ ಮಂದಿರ ಉದ್ಘಾಟನೆ ಸಲುವಾಗಿ ಬೇರೆ ಏನಾದರೂ ಕಾರ್ಯಕ್ರಮಗಳು ಇಲ್ಲ? ಇಲ್ಲಿ ಅದು ಪ್ರಸಾದ ವಿತರಣೆಯನ್ನು ಸಹಿತ ಮಾಡ್ತಾ ಇದ್ದೀವಿ. ಆಮೇಲೆ ಇನ್ನೂ ಕೆಲವೊಂದಿಷ್ಟು ಎಲ್ಲ ನಗರಗಳಲ್ಲಿ ಎಲ್ಲ ತುಂಬ ಕಾರ್ಯಕ್ರಮಗಳು ಅದಾವ. ಆದರೆ ಸುಮಾರು 500 ವರ್ಷಗಳ ಕಾಲ ರಾಮನ ವನವಾಸ ಎಲ್ಲರೂ ಹೇಳ್ತಾರೆ, ತಿಳ್ತಾ ಇದ್ದಾರೆ 14 ವರ್ಷ ಆಯ್ತು ಅಂತೇಳಿ. ಆದರೆ ಕಲಿಯುಗದಲ್ಲಿ 500 ವರ್ಷಗಳ ಕಾಲ ರಾಮ ವನವಾಸವನ್ನು ಅನುಭವಿಸಿದ, ತನ್ನ ಸ್ವಂತ ನೆಲದಲ್ಲೇ ತಾನು ಹೊರಳಿ ಮರು ಪ್ರತಿಷ್ಠಾಪನೆ ಆಗಬೇಕಾದ್ರೆ ಸಾಕಷ್ಟು ವಿವಾದಗಳನ್ನು ಎದುರಿಸಿದ ಎಲ್ಲ ಅದು. ಆದರೆ ಕೊನೆಗೂ ನ್ಯಾಯಕ್ಕೆ ಸಂದ ಜಯ ಅಂತ ಹೇಳ್ಬೋದು. ಆ ನ್ಯಾಯಕ್ಕೆ ಸಂದ ಜಯದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನೇತೃತ್ವದೊಳಗೆ ಇವತ್ತು ಇಡೀ ಕೋಟ್ಯಾಂತರ ಹಿಂದೂಗಳ ಒಂದು ಭಾವನೆಗೆ ಒಂದು ಬೆಲೆ ಸಿಕ್ಕಂತಾಗಿದೆ. ಸಾಕಷ್ಟು ಹಿಂದೂಗಳು ಇವತ್ತು ಅತಿ ವಿಜೃಂಭಣೆಯಿಂದ ದೀಪಾವಳಿ ಮರು ಆಚರಣೆ ಮಾಡಾಕ್ತೀವಿ ನಾವು ಮುಧೋಳದಾಗ. ಆ ರೀತಿ ಹಬ್ಬ ವಾತಾವರಣ ನಿರ್ಮಾಣ ಆಗೈತಿ. ಬನಾಯಿಂಗೆ ಮಂದಿರ್ ಬನಾಯಿಂಗೆ ಮಂದಿರ್ ಅಂತೇಳಿ ಬರೀ ಹಾಡ ಕೇಳೋದಾಗಿತ್ತು, ಈಗ ಬನ್ಗಯಾವ ಮಂದಿರ್. ಇದೊಂದು ನಮಗೆ ಹಿಂದೂಗಳಿಗೆ ಒಂದು ಬಹಳ ಸಂತೋಷದ ವಿಷಯವನ್ನು ಇವತ್ತು ವ್ಯಕ್ತಪಡಿಸಲು ಇಚ್ಛಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. 2024 ಈ ವರ್ಷ ನಮ್ಮ ಹಿಂದೂ ಸಮಾಜಕ್ಕೆ ಒಂದು ವಿಶೇಷ ಕೊಡುಗೆ ಏನಪ್ಪ ಅಂತಂದ್ರೆ, ನಾವು ಹುಟ್ಟಿನಿಂದನೂ ಆಚರಿಸ್ಕೊಂತ ಬಂದದ್ದು ವರ್ಷಕ್ಕೆ ಒಂದು ದೀಪಾವಳಿ. ಈ 2024 ಇಸ್ವಿಯೊಳಗೆ ಒಂದೇ ವರ್ಷದೊಳಗೆ 2 ದೀಪಾವಳಿಯನ್ನು ಆಚರಿಸುವಂಥ ಒಂದು ಸುಸಮಯ ಇವತ್ತು ನಮ್ಮ ನಿಮ್ಮೆಲ್ಲರಿಗೂ ಒದಗಿ ಬಂದಿದೆ. ಈ ಸುಸಮಯದ ಹಿಂದೆ ಸಾಕಷ್ಟು ಹಿರಿಯ ಕರಸೇವಕರ ಒಂದು ಬಲಿದಾನವಿದೆ. ಇವತ್ತಿನ ದಿನ ಈ ಹೋರಾಟಕ್ಕಾಗಿ ಯಾರ್ಯಾರು ಬಲಿದಾನ ಮಾಡಿದ್ದಾರೆ ಅವರೆಲ್ಲರೂ ಆತ್ಮಗಳಿಗೆ ಚಿರಶಾಂತಿಯನ್ನು ನೀಡುವಂಥ ದಿನ. ಅಂಥ ಒಂದು ರಾಷ್ಟ್ರ ಪುರುಷರು, ಅಂಥ ಒಂದು ವೀರ ಕರಸೇವಕರು, ರಾಮ ಭಕ್ತರು ಅವತ್ತಿನ ದಿನ ಆ ಒಂದು ಕಳಂಕಿತ ಕಟ್ಟಡವನ್ನು ಕೆಡುವುದೇ ಇದ್ದಿದ್ರೆ ಇವತ್ತಿನ ದಿನ ನಾವಿಲ್ಲಿ ಈ ಬೃಹತ್ ರಾಮನ ಒಂದು ಮೂರ್ತಿಯನ್ನು ನಿಂದಿಸಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇಲ್ಲಿರ್ತಕ್ಕಂಥ ಎಲ್ಲ ರಾಮ ಭಕ್ತರು ಹಾಗೂ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಎಲ್ಲರೂ ಯೋಜನೆ ಮಾಡಿಕೊಂಡು ಈ ಒಂದು ಬೃಹತ್ ಒಂದು ಪ್ರಭು ಶ್ರೀರಾಮನ ಒಂದು ಸ್ಟ್ಯಾಚುವನ್ನು ನಿಂದಿಸಿದ್ದಾರೆ. ಇದ್ರ ಮೇಲೆ ಗೊತ್ತಾಗಬೇಕು, ಇಡೀ ದೇಶದೊಳಗಷ್ಟೇ ಅಲ್ಲ ಇಡೀ ಜಗತ್ತಿನೊಳಗೆ ಪ್ರಭು ಶ್ರೀರಾಮ ತನ್ನ ಮೂಲ ಸ್ಥಾನಕ್ಕೆ ಆಗಮಿಸ್ತಾ ಇರೋದು ಇಡೀ ವಿಶ್ವಕ್ಕೆ ಒಂದು ಸಂತಸದ ಸುದ್ದಿಯನ್ನು ಕೊಟ್ಟಿದೆ. ಪ್ರಭು ಶ್ರೀರಾಮಚಂದ್ರಕಿ. ಓಕೆ, ಈ ಹರ್ಷೋದ್ಗಾರ ಇಡೀ ದಿನ ನಡೀತಾ ಇರುತ್ತೆ ಕಾರ್ಯಕ್ರಮಗಳ ನಿಮಿತ್ತವಾಗಿ. ರಾಮ ಮಂದಿರದ ಉದ್ಘಾಟನೆ ಅಯೋಧ್ಯೆಯಲ್ಲಿ ಆಗಿರಬಹುದು, ಇಡೀ ದೇಶಕ್ಕೂ ಕೂಡ ರಾಮ ಮಂದಿರದ ಒಂದು ರೀತಿಯಲ್ಲಿ ಸಂತಸ ಕ್ಷಣ ಎಲ್ಲ ನಗರ ನಗರಗಳಲ್ಲೂ ಕೂಡ, ಹಳ್ಳಿ ಹಳ್ಳಿಗಳಲ್ಲೂ ಕೂಡ, ಮೂಲೆ ಮೂಲೆಯಲ್ಲೂ ಕೂಡ, ಗಲ್ಲಿ ಗಲ್ಲಿಗಳಲ್ಲೂ ಕೂಡ ರಾಮ ಭಕ್ತರು ನೆರವೇರಿಸ್ತಾ ಇದ್ದಾರೆ. ಇದಾಗಿತ್ತು ಈ ಎಲ್ಲ ರಾಮ ಭಕ್ತರ ಮಾತು. ಕ್ಯಾಮರಾಮನ್ ಅವನ ಜೊತೆ ಮಹಾಂತೇಶ್ವರಿ ಮಠ, ರನ್ ಟಿವಿ ನ್ಯೂಸ್, ಮುಧೋಳ.
ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.